ಗಜ? ಎಲ್ಲಿಯತ್ತೆ? ಆ ನಿನ್ ಗಂಡ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮೋನ್ ಎಲ್ಲಿ? ಬಾಳಿಯ ಬಾ. ಅಳಿಯ ಅಲ್ಲ, ಸೋದರಳಿಯ, ಬರೀ ಸೋದರಳಿಯ ಅಷ್ಟೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇವಳ ಹತ್ರ ಬಂದು ದೊಡ್ಡ ಮನುಷ್ಯನ ತರ ಲಾಜಿಕ್ ಮಾತಾಡ್ದಂತೆ, ನಾನು ಒಂದೇ ಒಂದು ನಿಮಿಷ ನೀ ನನ್ನ ತಾಯಿಗೆ ಅಣ್ಣ ಅನ್ನೋದನ್ನ ಮರ್ತೋದೆ ಅನ್ಕೋ, ಅಡ್ಡಡ್ಡ ಸೀಳು ಹಾಕ್ಬಿಡ್ತೀನಿ. ಬಾಯ್ ಬಿಟ್ರೆ ಕತ್ತಮ್. ನೀನ್ ಗಾಂಧಿವಾದಿ ಇರ್ಬೋದು, ಆದ್ರೆ ನಾನಲ್ಲ. ಏನಪ್ಪ ಇದು, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲದೆ? ಆ ವ್ಯತ್ಯಾಸ ಗೊತ್ತಿಲ್ದೆ ಮಗಳ ತರ ಹುಡುಗಿ ಹತ್ರ ಬಂದು ಬಿಸ್ನೆಸ್ ಮಾತಾಡ್ನಲ್ಲ ನಿನ್ ಗಂಡ, ನಾನು ಯಾವತ್ತಾರ ಹೇಳಿದ್ನ ಸತ್ಯನ ಮದುವೆ ಮಾಡ್ಕೊಳ್ತೀನಿ ಅಂತ? ಏನ್ ಸತ್ಯ? ಏಯ್, ಸಂಬಂಧಗಳು ನಿನಗ್ ಬಿಸ್ನೆಸ್, ಅದೇ ನನಗ್ ತಾಯಿ ತಂದೆ. ನೀನ್ ಅದನ್ನ ಮಾಡ್ತೀಯಾ, ನಾನು ಎದೆಲಿ ಇಟ್ಕೊಂಡು ಸಾಕ್ತೀನಿ. ಇವತ್ತೇ ಕೊನೆ. ಶ್ವೇತಾ ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ, ಇವಳು ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಚೆಕ್ ಕೊಟ್ಟು ಚೆಕ್ ಇಡ್ತಾ ಇದ್ಯಾ? ಚದುರಂಗದ ಸಿಪಾಯಿ ನಾನು, ಚೆಟ್ಟ ಕಟ್ಬಿಡ್ತೀನಿ. ಹುಷಾರ್ ಹುಷಾರ್. ಈ ಟೈಮಲ್ಲಿ ನಾನು ಈ ರೀತಿ ಹೇಳೋದು ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ. ಆದರೂ ಮನಸ್ಸಲ್ಲಿ ಬಂದಿರೋದನ್ನು ನಿನಗೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ನೀನು ನಿನ್ನ ಫ್ಯಾಮಿಲಿ, ನನಗೆ ತೋರಿಸಿದ ಪ್ರೀತಿಲಿ ಕರ್ಗೋದೆ ನಾನು. ನಿಜವಾಗ್ಲು ನಾನು ಯಾರು ಅನ್ನೋದೇ ಮರ್ತೋಗಿದ್ದೆ. ಹಾಗಿದ್ರೆ ಬಹುಶಃ ನೆನಪು ಆಗ್ತಿರ್ಲಿಲ್ವೇನೋ. ನಿಮ್ಮ ಮಾವಂಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮತ್ತೆ ಲಂಡನ್ಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಭವಿಷ್ಯ ನಿಮ್ಮನ್ನು ಬಲಿ ತಗೊಳ್ಳೋದು ನನಗಿಷ್ಟ ಇಲ್ಲ. ನನಗೋಸ್ಕರ ನೀನು ಪಟ್ಟ ಕಷ್ಟ ತಗೊಂಡ ಕೇರು ಬಹುಶಃ ಈ ಜನ್ಮದಲ್ಲಿ ನನ್ನ ಹೆತ್ತವರು ಸಹ ತಗೋತಾ ಇರಲಿಲ್ವೇನೋ. ನನ್ನ ನಿನ್ನ ರಿಲೇಷನ್ಶಿಪ್ ಬರೀ ಫ್ರೆಂಡ್ಶಿಪ್ಗೆ ಮುಗ್ದೋಗಲ್ಲ. ಇಟ್ಸ್ ಸಮಥಿಂಗ್ ಮೋರ್ ಗಜ. ಗೊತ್ತಿಲ್ಲ ಏನು ಅಂತ. ಇಂಥ ರಿಲೇಷನ್ನ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ ಮುಗಿಸೋಕೆ ನನ್ನಿಂದ ಆಗಲ್ಲ. ಐ ಮಿಸ್ ಯು ಗಜ. ನನಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆದರೂ ಅದರಲ್ಲಿ ನಿನ್ನ ನಿರ್ಣಯ ಮುಖ್ಯ ನನಗೆ. ನನ್ನ ಮತ್ತೆ ಲಂಡನ್ಗೆ ವಾಪಸ್ ಕಳಿಸ್ಕೊಡ್ತೀಯ ಗಜ? Thank you.
ಹೋಗ್ತೀನಿ.